ಚಿಕ್ಕೋಡಿ ನಗರದ ಆಡಿ ಕಾಲೇಜಿನಲ್ಲಿ ಹಮ್ಮಿಕೊಂಡ ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ವಿವಿಧ ತಂಡದ ಅಧಿಕಾರಿಗಳ ಸಭೆಯಲ್ಲಿ ಮತದಾನದ ಕುರಿತು ಜಾಗೃತಿ ಪತ್ರಗಳನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಬಿ ಬೊಮ್ಮನಹಳ್ಳಿ ಬಿಡುಗಡೆ ಮಾಡಿದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮತದಾನ ಭದ್ರ ಬುನಾದಿಯಾಗಿದ್ದು, ಲೋಕಸಭೆ ಚುನಾವಣೆಯನ್ನು ಅಧಿಕಾರಿಗಳು ಚಾಲೆಂಜ್ ಆಗಿ ತೆಗೆದುಕೊಂಡು ಪಾರದರ್ಶಕ, ನಿರ್ಭಯ, ನ್ಯಾಯಸಮ್ಮತವಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಬಿ ಬೊಮ್ಮನಹಳ್ಳಿ ಹೇಳಿದರು. ಮಂಗಳವಾರ ಇಲ್ಲಿನ ಆರ್ಡಿ ಕಾಲೇಜಿನ ಸಭಾಭವನದಲ್ಲಿ ಹಮ್ಮಿಕೊಂಡ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ 8 ವಿಧಾನಸಭೆ ಕ್ಷೇತ್ರಗಳ ವಿವಿಧ ತಂಡದ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪಕ್ಷಪಾತವಿಲ್ಲದೆ ತಮಗೆ ನೀಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಲೋಪರಹಿತವಾಗಿ ಕೆಲಸ ಮಾಡುವುದರಿಂದ ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತದೆ ಎಂದರು. ಶಾಂತಿ ಸುವ್ಯವಸ್ಥಿತವಾಗಿ ಚುನಾವಣೆ ನಡೆಸಿರುವ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ. ಹೀಗಾಗಿ ಭಾರತ ಚುನಾವಣೆ ಆಯೋಗ ಕರ್ನಾಟಕ ಚುನಾವಣೆ ಆಯೋಗದ ಸಿಇಒ ಅವರನ್ನು ಗೌರವಿಸಿದ್ದು, ಇದೆಲ್ಲ ಕೀರ್ತಿ ಇಡೀ ರಾಜ್ಯದ ಅಧಿಕಾರಿಗಳಿಗೆ ಸಲ್ಲುತ್ತದೆ. ಈಗ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿಯೂ ಸಹ ಯಾವುದೇ ಗಲಾಟೆ ಗದ್ದಲವಿಲ್ಲದೆ ಶಾಂತಿಯುತ ಚುನಾವಣೆ ನಡೆಯಲು ವಿವಿಧ ತಂಡದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ಸಲ್ಲಿಸಬೇಕು ಎಂದರು. ಚುನಾವಣೆಯನ್ನು ನಾವು ನ್ಯಾಯಸಮ್ಮತವಾಗಿ, ನ್ಯಾಯಯುತವಾಗಿ, ಯಾವುದೇ ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಮತ್ತು ನಿರ್ಭಯದ ವಾತಾವರಣದಲ್ಲಿ ಚುನಾವಣೆಯನ್ನು ನಾವೆಲ್ಲರೂ ನಡೆಸಬೇಕು ಅಂತಕ್ಕಂಥದ್ದು ಭಾರತ ಚುನಾವಣಾ ಆಯೋಗದ ಆಶಯ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ತಾವೆಲ್ಲರೂ ಹಿಂದಿನ ಚುನಾವಣೆಯಲ್ಲಿ ಕೆಲಸ ಮಾಡಿದಂತ ಎಲ್ರಿಗೂ ಅನುಭವ ಇದೆ. 2018 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ಕೆಪಾಸಿಟಿಯಲ್ಲಿ ಕೆಲಸ ಮಾಡಿದ್ದೀರಿ. ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆಗಳಲ್ಲಿ, ಚುನಾವಣೆಯ ಪದ್ಧತಿಯಲ್ಲಿ ಚುನಾವಣೆಯನ್ನು ಲೋಪರಹಿತವಾಗಿ ನಿರ್ವಹಣೆ ಮಾಡತಕ್ಕಂತ ದಿಸೆಯಿಂದ ಕಾಲಕಾಲಕ್ಕೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ, ಹೊಸ ಹೊಸ ಆವಿಷ್ಕಾರಗಳನ್ನು ನಮಗೆ ನೀಡಿ, ಹೊಸ ಹೊಸ ಸೂಚನೆಗಳನ್ನು ನೀಡುತ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಚುನಾವಣಾ ಆಯೋಗ ನೀಡಿರತಕ್ಕಂತಹ ನಿರ್ದೇಶನಗಳೇನು, ಅವುಗಳನ್ನು ನಾವು ಯಾವ ರೀತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದ್ರೂ ಕೂಡ ನಿಮಗೆ ಪುನರ್ಮರಣ ತರಬೇತಿಯನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಮಾಡುವ ವೃದ್ಧರಿರ್ತಾರೆ, ನಾವು ಮಗುಗಳಿರ್ತಾರೆ, ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ರೋಗಿಗಳಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಯಾವುದೋ ಒಂದು ಮದುವೆಗೆ ಹೋಗೋರು ಇರ್ತಾರೆ, ಯಾವುದೋ ಒಂದು ಶವ ಸಂಸ್ಕಾರಕ್ಕೆ ಹೋಗೋರು ಇರ್ತಾರೆ, ಯಾವ್ದಾವ ಸಂದರ್ಭಗಳಲ್ಲಿ ಟ್ಯಾಲಿ ಮಾಡತಕ್ಕಂತ ಅವಶ್ಯಕತೆ ಜನರಿಗೆ ಬಂದಿರ್ತದ. ಅಂತ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಮೈ ರಿಕ್ವೆಸ್ಟ್ ಟು ಆಲ್ ಮೈ ಎಂಟೈರ್ ಟೀಮ್ಸ್ ಈಸ್ ಪ್ಲೀಸ್ ಬಿಹೇವ್ ವಿತ್ ದೆಮ್ ಕರ್ಶಿಯಸ್ಲಿ. ಸೌಜನ್ಯದಿಂದ ತಾವೆಲ್ಲರೂ ವರ್ತಿಸಬೇಕು. ಅವರ ವಾಹನವನ್ನು ನಿಲ್ಲಿಸಿ ದಯವಿಟ್ಟು ಸ್ವಲ್ಪ ನಮ್ಮ ವಾಹನವನ್ನು ನಾವು ತಪಾಸಣೆ ಮಾಡ್ತೇವೆ, ನಮ್ಮ ಜೊತೆ ಸಹಕಾರ ಮಾಡಿ ತಮಗೆ ನಾವು ಜಾಸ್ತಿ ಹೊತ್ತು ಸಮಯ ತಗೊಳ್ಳಲಾಗಬೇಕು ಅಂತ ಹೇಳಿ ಆ ವಾಹನದಲ್ಲಿದ್ದವರು ಬೇಕಾದ ಚೆಕ್ ಪೋಸ್ಟ್ನಲ್ಲಿ ಸೇರಿಸಿ ತಂದು ಕುಡಿಸಿ, ಅವರನ್ನು ನೀರು ಕುಡಿಸಿ ಅವರಿಗೆ, ಆದರೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಸಹಕಾರ ಮಾಡಿ ಅಂತ ಹೇಳಿ. ಅಂಡ್ ಆಲ್ ಆಫ್ ಯು ಶುಡ್ ವಿಯರ್ ದ ಐಡೆಂಟಿಟಿ ಕಾರ್ಡ್ ದಟ್ ಯು ಆರ್ ಸಚ್ ಅಂಡ್ ಸಚ್ ಎ ಪರ್ಸನ್ ಪುಟ್ ಫಾರ್ ಸಚ್ ಅಂಡ್ ಸಚ್ ಎ ಡ್ಯೂಟಿ ಅಂತ. ಚುನಾವಣಾ ನೀತಿಗಳು ನಿಯಮಗಳು ಉಲ್ಲಂಘನೆ ಆಗಬಾರದು, ಅದು ನಮ್ಮ ಕರ್ತವ್ಯ, ಅದು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಸಾರ್ವಜನಿಕರು ನಾವೆಲ್ಲ ಸೌಜನ್ಯ ವರ್ತಿಸೋಣ, ಅವರಿಗೆ ನಾವು ಯಾಕೆ ಮಾಡುತ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಅವ್ರಿಗೆ ತೋರಿಸಿಕೊಡ್ತೀವಿ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಚುನಾವಣಾಧಿಕಾರಿ ಮತ್ತು ಬೆಳಗಾವಿ ಸಿಇಒ ರಾಜೇಂದ್ರ ಮಾತನಾಡಿ, ಈಗಾಗಲೇ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ತಂಡಗಳನ್ನು ರಚನೆ ಮಾಡಲಾಗಿದ್ದು, ಚುನಾವಣೆ ನೀತಿ ಸಂಹಿತೆ ಜಾರಿಯಿಂದ ಹಿಡಿದು ಮುಕ್ತಾಯದವರೆಗೆ ಅಧಿಕಾರಿಗಳು ಸಂಪೂರ್ಣ ಜವಾಬ್ದಾರಿತನದಿಂದ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಯಾವುದೇ ರಾಜಕೀಯ ಪಕ್ಷದ ಜೊತೆ ಕೈಕೂಡಿಕೊಂಡು ಕರ್ತವ್ಯದಲ್ಲಿ ಆಲಸ್ಯತನ ತೋರಿಸಿದ್ದೇಯಾದರೆ ಅಂತಹ ಅಧಿಕಾರಿಗಳ ವಿರುದ್ಧ ಚುನಾವಣೆ ಆಯೋಗ ಕ್ರಿಮಿನಲ್ ಕೇಸ್ ಹಾಕಲಾಗುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಹೆಚ್ಚಿನ ಮಾನ್ಯತೆ ನೀಡದೆ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಚುನಾವಣೆ ಯಶಸ್ಸಿಗೆ ಸಹಕರಿಸಬೇಕು ಎಂದರು. ಲೋಕಸಭೆ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿರುವ ಚೆಕ್ ಪೋಸ್ಟ್ಗಳಲ್ಲಿ ಅಧಿಕಾರಿಗಳು ಗಂಭೀರವಾಗಿ ಕೆಲಸ ಮಾಡಬೇಕಾಗುತ್ತದೆ. ಯಾವುದೇ ವ್ಯಕ್ತಿ ಕಡೆ 50,000 ರೂಪಾಯಿ ಹಣ ಇದ್ದರೂ ಸಹ ಅಂತವರನ್ನು ವಿಚಾರಣೆ ಮಾಡಬೇಕಾಗುತ್ತದೆ. 10,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಅಂತವರನ್ನು ಸಹ ವಿಚಾರಣೆ ಮಾಡಿ ಸೂಕ್ತ ದಾಖಲೆ ಪರಿಶೀಲಿಸಬೇಕು. ರಾಜಕೀಯ ಪಕ್ಷದ ಮುಖಂಡರು ಮತದಾರರಿಗೆ ಹಂಚುವ ಹಣ ಹೆಂಡದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಲೋಕಸಭೆ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿರುವ ಚೆಕ್ಪೋಸ್ಟ್ಗಳಲ್ಲಿ ಅಧಿಕಾರಿಗಳು ಗಂಭೀರವಾಗಿ ಕೆಲಸ ಮಾಡಬೇಕಾಗುತ್ತದೆ. ಯಾವುದೇ ವ್ಯಕ್ತಿ ಕಡೆ 50,000 ರೂಪಾಯಿ ಹಣ ಇದ್ದರೂ ಸಹ
ಅಂತಹವರನ್ನು ವಿಚಾರಣೆ ಮಾಡಬೇಕಾಗುತ್ತದೆ. 10,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರೂ ಸಹ ಅಂತಹವರನ್ನು ವಿಚಾರಣೆ ಮಾಡಿ ಸೂಕ್ತ ದಾಖಲೆ ಪರಿಶೀಲಿಸಬೇಕು. ರಾಜಕೀಯ ಪಕ್ಷದ ಮುಖಂಡರು ಮತದಾರರಿಗೆ ಹಂಚುವ ಹಣ ಹೆಂಡದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ನಾವು ಎಲೆಕ್ಷನ್ ಶಾಂತಿಯುತವಾಗಿ, ನೈತಿಕವಾಗಿ ಮತ್ತೆ ಎಲ್ಲರೂ ಪ್ರೇರೇಪಣೆ ಮಾಡಿಕೊಂಡು ಎಲ್ಲರ ಸಹಭಾಗಿತ್ವದಲ್ಲಿ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡಿದಾಗ ಅದು ಇನ್ನೂ ನಮ್ಮ ಗೌರವ ನಮ್ಮ ಪ್ರತಿಷ್ಠೆಗೆ ಇನ್ನೂ ಹೆಚ್ಚಿನ ಗರಿಗಳನ್ನ ಆಡ್ ಮಾಡಿ ನಮ್ಗೆ ಏನ್ ಸಪೋರ್ಟ್ ಮಾಡ್ತಾರೆ. ಈ ಒಂದು ಮತಕ್ಷೇತ್ರದ ಚುನಾವಣಾಧಿಕಾರಿಯಾಗಿ ನಾನು ನಿಮ್ಮೆಲ್ಲರ ಮುಂದೆ ನಿಂತಿರೋದ್ರ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ನಿಂತ್ಕೊಂಡು ನಾವು ಕೆಲಸವನ್ನ ಮಾಡಬೇಕಾಗಿದೆ. ಆ ಕೆಲಸವನ್ನ ಮಾಡಬೇಕಾದಾಗ ನಾವು ಯಾವುದೇ ರೀತಿಯಾದಂತಹ ಕಾನೂನಿನ ಉಲ್ಲಂಘನೆ ಚುನಾವಣಾ ಆಯೋಗ ಏನು ಪ್ರಿಸ್ಕ್ರೈಬ್ ಮಾಡಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಚಾಚು ತಪ್ಪದೆ ನಮ್ಮ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ನಾವು ಮೊದಲು ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾಡಿಕೊಂಡ ನಂತರ, ಯಾಕೆಂದ್ರೆ ಎಲೆಕ್ಷನ್ ಯಾವುದೇ ಮೂಮೆಂಟ್ ಅಲ್ಲಿ ಬೇಕಿದ್ರು ಅನೌನ್ಸ್ ಆಗ್ಬೋದು, ಅದಕ್ಕೆ ಬೇಕಾಗಿರುವಂತಹ ನಾಲೆಡ್ಜ್ ಗಳನ್ನ ನಾಲೆಡ್ಜ್ ಅನ್ನ ನಿಮಗೆ ಇವತ್ತು ತುಂಬಿಸೋದಕ್ಕೋಸ್ಕರನೇ ಇವತ್ತು ಒಂದು ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀನಿ. ಸಭೆಯಲ್ಲಿ ಅಧಿಕಾರಿಗಳಾದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್, ಎಸ್ ಬಿರಾದರ್, ತಹಶೀಲ್ದಾರ್ ಡಾಕ್ಟರ್ ಸಂತೋಷ್ ಬಿರಾದರ್, ಸಿಎ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು.